ಅವರಿಗೆ ಸಂದಿರುವ ಕೂಡ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಆಯ್ಕೆ ಸಮಿತಿ ಸದಸ್ಯರಾಗಿರುವ ರಸಪ್ರಶ್ನೆಯಲ್ಲಿ ಮೊದಲ ಬಹುಭಾಷೆಯಲ್ಲಿ ಹಾಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಬಾಂಧವ್ಯದಲ್ಲಿ ಅವುಗಳ ಮುಗೋತ್ತ ಬದಲಾವಣೆ ಆಗ್ಬೇಕು. ಏನೋ ಆಟಿಕೆಗಳನ್ನು ಕೊಡಿಸ್ಬೋದು, ಏನೆಲ್ಲ ವಸ್ತುಗಳನ್ನು ಕೊಡಿಸ್ಬೋದು, ಸ್ಕೂಟರ್ ಕೊಡಿಸ್ಬೋದು, ಕಾರನ್ನು ಕೊಡಿಸ್ಬೋದು, ಬಂಗ್ಲೆ ಕೊಡಿಸ್ಬೋದು, ಎಲ್ಲ ಕೊಡಿಸ್ಬೋದು. ಅವು ಯಾವುದೂ ಶಾಶ್ವತ ಅಂತ ನಾವು ಕೊಡೋದಿದೆಯಲ್ಲ, ಅದು ನಿಜವಾಗಿ ಕೂಡ ಮನುಷ್ಯನಿಗೆ ಸಂಸ್ಕಾರವನ್ನು ಕೊಡುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಸರಿಯಾಗಿ ನಡ್ಕೊಳ್ಳದೇ ಇರೋದ್ರಿಂದ, ಅವರ ನಡಾವಳಿಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಸಂಸ್ಕಾರನೇ ಇರಲ್ಲ. ಪಶುಗಳಿಗೆ ಮೃಗಗಳಿಗೆ ಮನುಷ್ಯನಿಗೆ ಇರ್ತಕ್ಕಂಥ ಏಕೈಕ ವ್ಯತ್ಯಾಸ ಅಂತಂದ್ರೆ ಈ ಸಂಸ್ಕಾರ. ಆ ಸಂಸ್ಕಾರನೇ ಸಂಸ್ಕೃತಿ. ಎಲ್ಲೆಲ್ಲಿ ಸಂಸ್ಕೃತಿಯ ದರ್ಶನ ಅಲ್ಲೆಲ್ಲ ವಿದ್ಯಾವಂತರ ಪಾತ್ರ ಇದೆ, ಅಲ್ಲೆಲ್ಲ ಅಕ್ಷರಸ್ಥರ ಪಾತ್ರ ಇದೆ. ಅಕ್ಷರಸ್ಥರು ಮನಸ್ಸು ಮಾಡಿದರೆ ಮಾತ್ರ ಸಂಸ್ಕೃತಿಯನ್ನು ಪಲ್ಲವಿಸುವಿಕೆ ಸಂಸ್ಕೃತಿಯ ಪಲ್ಲವಿಸುವಿಕೆ ಕಡೆಗೆ ಅಭಿಮುಖ ಆಗೋದಕ್ಕೆ ಸಾಧ್ಯ. ಅತ್ಯಂತ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಅಂತ ಎಲ್ಲ ಓದುಗ ಮಿತ್ರರು, ಇಡೀ ರಾಜ್ಯದ ರಾಷ್ಟ್ರದ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ 75ನೆಯ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ತಮ್ಮೆಲ್ಲರಿಗೂ ಸಹಿತ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾನು ಹಿಂದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಸುಮಾರು 33 ವರ್ಷ ಸೇವೆ ಸಲ್ಲಿಸಿ ಇಲಾಖೆಯ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದ್ದೆ. ಅದಾದ ನಂತರ ಭಾರತ ಸರ್ಕಾರದ ಆಹ್ವಾನದ ಮೇರೆಗೆ ಕಲ್ಕತ್ತಾ ನಗರದಲ್ಲಿರುವ ರಾಷ್ಟ್ರೀಯ ಗ್ರಂಥಾಲಯದ ಮಹಾನಿರ್ದೇಶಕನಾಗಿ ಕೂಡ ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗಾಗಲೇ ಹರಿದರ ತಿರಂಗ ಎಂದ 3 ದಿನ ಏನೋ ಒಂದು ನಡೀತಾ ಇದೆ. ಪ್ರತಿ ಮನೆಯಲ್ಲೂ ಭಾವವನ್ನು ಹಾರಿಸುವ ಮೂಲಕ ಒಂದು ರಾಷ್ಟ್ರ ಪ್ರಜ್ಞೆ, ರಾಷ್ಟ್ರಭಕ್ತಿ, ದೇಶಭಕ್ತಿ ಬಗ್ಗೆ ಜನರಲ್ಲಿ ಒಂದು ಚಿಂತನೆಯನ್ನು, ಒಂದು ಆಲೋಚನೆಯನ್ನು ಮೂಡಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದೆಲ್ಲ ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ಗ್ರಂಥಾಲಯಗಳು ಕೂಡ ಗ್ರಂಥಾಲಯಗಳ ಮೂಲಕ ರಾಷ್ಟ್ರಭಕ್ತಿಯನ್ನು, ದೇಶಭಕ್ತಿಯನ್ನು ಹಾಗೂ ಪುಸ್ತಕ ಪ್ರೀತಿಯನ್ನು ಕೂಡ ಹಮ್ಮಲಿ ಅಂತ ನಾನು ಹಾರೈಸ್ತೇನೆ.